ಸಿದ್ಧಗಂಗಾ ಶ್ರೀಗಳ ಮೆರವಣಿಗೆಗೆ ಸಿದ್ಧತೆ ಆರಂಭ ಆಗಿದೆ. ಸಿದ್ಧಗಂಗಾ ಶ್ರೀಗಳ ಪಾರ್ಥಿವದ ಮೆರವಣಿಗೆಗೆ ಸಕಲ ರೀತಿಯ ಸಿದ್ಧತೆಗಳು ಆರಂಭ ಆಗಿರುವಂಥದ್ದು. ಮೆರವಣಿಗೆಗೆ ಪಲ್ಲಕ್ಕಿ ಹಾಗೂ ತೇರು ಸಿದ್ಧಗೊಂಡಿದೆ. ಮಠದ ಆವರಣದಲ್ಲೇ ಈ ಮೆರವಣಿಗೆ ನಡೆಯಲಿದೆ. ಅಂತಿಮ ದರ್ಶನದ ಬಳಿಕ ಅಂತಿಮ ದರ್ಶನಕ್ಕಾಗಿ ಇಟ್ಟಿರುವ ವೇದಿಕೆಯಿಂದ ಸಮಾಧಿ ಸ್ಥಳದವರೆಗೂ ಮೆರವಣಿಗೆ ನಡೆಯಲಿದೆ. ಅಂತಿಮ ದರ್ಶನ ಪಡೆದ ಬಳಿಕ ಗದ್ದುಗೆಗೆ ನಮಸ್ಕರಿಸ್ತಾ ಇದ್ದಾರೆ ಭಕ್ತರು. ನಿನ್ನೆ 11:44 ಸರಿಯಾಗಿ ಸಿದ್ಧಗಂಗಾ ಶ್ರೀಗಳು ಕೊನೆಯುಸಿರೆಳೆದರು. ಅವರು ತಾವು ಶಿವಪೂಜೆ ಮಾಡ್ತಾ ಇದ್ದ ಕೋಣೆಯಲ್ಲೇ ಕಾಲವಾದರು. ಆ ಕೋಣೆಯಿಂದ ವೇದಿಕೆಯ ತನಕ ಸಿದ್ಧಗಂಗಾ ಶ್ರೀಗಳ ಪಾರ್ಥಿವವನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ತರಲಾಯಿತು. ಈಗ ಆ ವೇದಿಕೆಯಿಂದ ಅಂತ್ಯ ಸಂಸ್ಕಾರ ನಡೆಯುವ ಸ್ಥಳದ ತನಕ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ತೇರು ಮತ್ತು ಪಲ್ಲಕ್ಕಿಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಇದುವರೆಗೂ 11 ಲಕ್ಷ ಜನ ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನ ಪಡೆದಿದ್ದಾರೆ. ನಮ್ಮ ತುಮಕೂರು ರಿಪೋರ್ಟರ್ ಮಹಾಂತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಏನೇನು ತಯಾರಿಗಳಾಗ್ತಾ ಇದೆ? ಅಜಿತ್, ಏನು ಅಂದ್ರೆ ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಬರ್ತಿರುವಂತದ್ದು ಜನಸಂಖ್ಯೆ ಏನು ಶ್ರೀಗಳ ದರ್ಶನವನ್ನ ಪಡಿತಾ ಇದ್ದಾರೆ ಒಂದ್ ಕಡೆ, ಮತ್ತೊಂದ್ ಕಡೆ ಶ್ರೀಗಳ ಒಂದು ಏನು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತ ವ್ಯವಸ್ಥೆಗಳು ಕೂಡ ಮಠದಲ್ಲಿ ನಡೀತಾ ಇರುವಂತದ್ದು. ಇದೀಗ ಏನು ಮಠದಲ್ಲಿ ಏನು ರುದ್ರಾಕ್ಷಿ ಮಂಟಪವನ್ನ ರೆಡಿ ಮಾಡಲಾಗ್ತಿದೆ. ವಿಶೇಷವಾಗಿ ಏನು ಸಿದ್ಧಲಿಂಗೇಶ್ವರನ ಜಾತ್ರೆ ಸಮಯದಲ್ಲಿ ಈ ರುದ್ರಾಕ್ಷಿ ಮಂಟಪದಲ್ಲಿ ಸಿದ್ಧಲಿಂಗೇಶ್ವರನ ಕೂಳಿರಿಸಿ ಅದರಲ್ಲಿ ಒಂದು ಏನು ಉತ್ಸವನ ಮಾಡುವಂಥದ್ದು, ಅದೇ ಒಂದು ಉತ್ಸವದ ಒಂದು ಮಂಟಪದಲ್ಲಿ ಇವತ್ತು ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನ ಮಠದ ಆವರಣದಲ್ಲಿ ಮೆರವಣಿಗೆಯನ್ನು ಮಾಡಲಾಗ್ತದೆ. ಇದಕ್ಕೋಸ್ಕರವಾಗಿ ಮಠದ ಸಿಬ್ಬಂದಿಗಳು ಆ ಒಂದು ಪಲ್ಲಕ್ಕಿಯನ್ನು ಸಿದ್ಧಪಡಿಸ್ತಾ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಕಿರಿಯ ಶ್ರೀಗಳು ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಒಂದು ರುದ್ರಾಕ್ಷಿ ಪಲ್ಲಕ್ಕಿಯನ್ನು ರೆಡಿ ಮಾಡಿ ಅನ್ನೋ ಒಂದು ಮಾರ್ಗದರ್ಶನ ನೀಡಿರುವಂಥದ್ದು. ಸುಮಾರು ಗೋಸಲ ಸಿದ್ದೇಶ್ವರ ಗದ್ದಿಗೆಯಿಂದ ಅವರ ಒಂದು ಸಮಾಧಿಯ ಬಳಿಗೆ ಸುಮಾರು ಒಂದು 400 ಮೀಟರ್ ದೂರ ಇರುವಂಥದ್ದು. ಅಲ್ಲಿಂದ ನೇರವಾಗಿ ಆ ಮಠದ ಆವರಣದಲ್ಲಿ ಒಂದು ಮೆರವಣಿಗೆ ಮಾಡ್ಕೊಂಡು ಬರಲಾಗುತ್ತೆ. ಸಾಕಷ್ಟು ಏನು ವಿವಿಧ ಕಲಾತಂಡಗಳಿರ್ತವೆ ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ. ಈ ಎಲ್ಲ ಒಂದು ವ್ಯವಸ್ಥೆಗಳು ಈಗ ಸದ್ಯ ಮಠದಲ್ಲಿ ಬಿರುಸಿನಿಂದ ನಡೀತಾ ಇದೆ. ಜೊತೆಗೆ ಮಠಕ್ಕೆ ಈಗಾಗಲೇ ಅವರ ಒಂದು ಸಮಾಧಿ ಏನು ನಡೆಯುತ್ತೆ ಆ ಒಂದು ಸ್ಥಳದಲ್ಲಿ ಆ ಒಂದು ಸಮಾಧಿಗೆ ಹೂವಿನ ಅಲಂಕಾರ ಕೂಡ ಮಾಡಲಾಗಿದೆ. ಹೂವಿನ ಅಲಂಕಾರವನ್ನು ಮಾಡಿ ಅಲ್ಲಿ ಸಂಪೂರ್ಣವಾದ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಒಂದು ಕಡೆ. ಜೊತೆಗೆ ಬರುವಂಥ ಭಕ್ತರು ಕೂಡ ದರ್ಶನ ಪಡೆದು ಮತ್ತೆ ವಾಪಸ್ ಹೋಗುವಂಥವ್ರು ಏನು ಶ್ರೀಗಳ ಒಂದು ಈ ಹಿಂದೆ ದರ್ಶನ ನೀಡುತ್ತಿದ್ದಂತ ಏನು ಗದ್ದಿಗೆ ಏನಿದೆ ಅದರ ಬಳಿ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿರುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಶ್ರೀಗಳಿಗೆ ಒಂದು ಒಂದು ಅವರ ಒಂದು ಆಶೀರ್ವಾದ ಈಗಲೂ ಕೂಡ ನಮಗೆ ಸಿಗ್ಬೇಕು. ಅವರ ದರ್ಶನದ ಗದ್ದಿಗೆಯನ್ನ ಮುಟ್ಟಿದ್ರೆ ಸಾಕು, ನಮ್ಮ ಜೀವನ ಪಾವನ ಆಗುತ್ತೆ ಅನ್ನೋದು ಭಕ್ತರ ಒಂದು ಅಪಾರವಾದಂತಹ ನಂಬಿಕೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಕೂಡ ನಿರಂತರವಾಗಿ ಒಂದು ಅವರ ದರ್ಶನ ಪಡೆದು ಗದ್ದಿಗೆಯನ್ನ ನಮಸ್ಕರಿಸಿ ಆನಂತರ ಅವರು ಏನು ಕ್ರಿಯಾ ಸಮಾಧಿ ಏನು ಮಾಡಲಾಗುತ್ತೆ ಆ ಒಂದು ಸ್ಥಳದಲ್ಲಿ ನಿಂತು ಒಂದು ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅಜಿತ್, ಮಹಾಂತೇಶ, ಶ್ರೀಗಳ ಅಂತಿಮ ದರ್ಶನಕ್ಕೆ ಬರುವ ಭಕ್ತರು ಕೂಡ ಹಸಿದ ಹೊಟ್ಟೆಯಲ್ಲಿ ವಾಪಸ್ ಹೋಗಬಾರದು ಅನ್ನೋದಕ್ಕೆ ಸಕಲ ವ್ಯವಸ್ಥೆಗಳಾಗಿದೆ. ನೀವು ಕೊಟ್ಟಿರುವ ವರದಿಯನ್ನ ನೋಡ್ತಾ ಇದ್ವಿ ನಾವು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಈ ರೀತಿಯಾಗಿ ದಾಸೋಹ ಶ್ರೀಗಳು ಕಾಲವಾದ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ನಿರಾತಂಕವಾಗಿ ನಡೀತಾ ಇದೆ. ಅಂದ್ರೆ ಶ್ರೀಗಳ ಕೂಡ ಒಂದು ಆಸೆ ಇತ್ತು. ಏನಂದ್ರೆ ಸಿದ್ಧಗಂಗಾ ಮಠ ವಿಶೇಷವಾಗಿ ದಾಸೋಹಕ್ಕೆ ಹೆಸರುವಾಸಿ ಆದಂಥದ್ದು, ಎಲ್ಲರಿಗೂ ಕೂಡ ಅದರಲ್ಲೂ ಅನ್ನ ದಾಸೋಹಕ್ಕೆ ವಿಶೇಷವಾದಂತ ಹೆಸರು ಇರುವಂಥದ್ದು. ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಿಂದಲೂ ಕೂಡ ಹೊಟ್ಟೆ ಹಸಿವಂತ ಯಾರೂ ಮಠದಿಂದ ಹೊರಗೆ ಹೋಗ್ಬಾರ್ದು ಅನ್ನೋದು ಆಸೆ ಬಯಕೆ ಸಿದ್ಧಗಂಗಾ ಶ್ರೀಗಳದ್ದಾಗಿತ್ತು. ಹಾಗಾಗಿ ನಿರಂತರವಾಗಿ ಮಠದಲ್ಲಿ ಸಾವಿರಾರು ಭಕ್ತರಿಗೆ ಪ್ರತಿದಿನ ಏನೋ ಆಹಾರದ ಪ್ರಸಾದವನ್ನ ಹಂಚ್ಕೊಂಡು ಬರ್ತಿರೋ ಅಂಥದ್ದು ಕೂಡ ನಾವು ಅದರಿಂದ ಕಾಣ್ಬೋದು. ಅದೇ ರೀತಿ ಇವತ್ತು ಕೂಡ ಏನೋ ಶ್ರೀಗಳ ಆಸೆ ಇತ್ತು.
ಏನಂತಂದ್ರೆ ಬರುವಂತ ಭಕ್ತರು ಕೂಡ ಅದರಲ್ಲೂ ವಿಶೇಷವಾಗಿ ನಮ್ಮ ಅಂತ್ಯ ಸಂಸ್ಕಾರದ ಸಮಯದಲ್ಲೂ ಕೂಡ ಬರುವಂತ ಭಕ್ತರು ಹೊಟ್ಟೆ ಇಸ್ಕೊಂಡು ಹೋಗ್ಬಾರ್ದು. ಅವತ್ತು ಕೂಡ ಅವರು ಏನು ಒಂದು ಒಂದು ಪ್ರಸಾದ ನಡಿಬೇಕು, ದಾಸೋಹ ನಡಿಬೇಕು ಅನ್ನೋ ಒಂದು ಬಯಕೆನ ಕಿರಿಯ ಶ್ರೀಗಳ ಬಳಿ ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರ ಆಸೆ ಅಂತ ಇವತ್ತು ಮಠದಲ್ಲಿ ಸುಮಾರು 10 ಕಡೆ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಒಂದು ಕೌಂಟರ್ಗಳನ್ನ ತೆರೆದು ಏನು ಮಠದಲ್ಲಿರುವಂತಹ ಹುಡುಗರೆಲ್ಲರೂ ಕೂಡ ಬರುವಂತಹ ಭಕ್ತರಿಗೆ ಆಹಾರವನ್ನ ನೀಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಬೆಳಗ್ಗೆ ಉಪ್ಪಿಟ್ಟನ್ನ ವ್ಯವಸ್ಥೆ ಮಾಡಲಾಗಿದೆ ಏನು ಉಪಹಾರಕ್ಕಾಗಿ, ಜೊತೆಗೆ ಕೇಸರಿಬಾತು ಕೂಡ ಇದೆ. ಅದಾದ ಬಳಿಕ ಮಧ್ಯಾಹ್ನದ ಊಟಕ್ಕಾಗಿ ಏನು ಅನ್ನ ಸಾಂಬಾರು ಜೊತೆಗೆ ಒಂದಿಷ್ಟು ಪಾಯಸವನ್ನ ಮಾಡಿ ಮಠದ ಸಿಬ್ಬಂದಿಗಳು ದಾಸೋಹದ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಜಿತ್, ನಿಮ್ಮ ಸುತ್ತು ಕಡೆ ಭಕ್ತರು ನಿಂತ್ಕೊಂಡಿರೋದನ್ನ ನೋಡ್ತಾ ಇದೀವಿ. ಮಹಂತೇಶ್, ಎಲ್ಲಿಂದ ಬಂದಿದ್ದಾರೆ, ಎಷ್ಟೊತ್ತಿಗೆ ಬಂದಿದ್ದಾರೆ, ದರ್ಶನ ಆಯ್ತಾ, ಅವ್ರದ್ದು ಮಾತಾಡ್ಸಿ ಒಂದ್ಸಲ. ಖಂಡಿತ, ಇಲ್ಲಿ ನನ್ನ ಬಳಿ ಸಾಕಷ್ಟು ಭಕ್ತರು ಬಂದಿರುವಂಥದ್ದು. ಇವರು ಎಲ್ಲಿಂದ ಬಂದಿದ್ದಾರೆ ಮತ್ತೆ ಯಾರು ಬಂದಿದ್ದಾರೆ ಅಂತ ಹೇಳಿ ಮಾತಾಡೋಣ. ಸರ್, ನೀವು ಎಲ್ಲಿಂದ ಬಂದಿರೋದು? ಸರ್, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿಂದ ಬಂದಿದ್ದೀವಿ. ಓಕೆ, ನಿಮ್ಮ ದರ್ಶನ ಆಯ್ತಾ, ನೋಡಿದ್ರಾ? ದರ್ಶನ ಆಯಿತು, ದರ್ಶನ ಆಯಿತು. ಶಿವಕುಮಾರ ಸ್ವಾಮೀಜಿಗಳು ನಡೆದಾಡುವ ದೇವರು ಏನು ಲಿಂಗೈಕ್ಯರಾಗಿದ್ದಾರೋ ಆ ವಿಷಯ ತಿಳಿದು ನಾವು ಇಲ್ಲಿ ಬಂದಿದ್ದೀವಿ. ಸ್ವಾಮೀಜಿಗಳು ನಮ್ಮೆಲ್ಲರ ಒತ್ತಾಸೆ ಒಂದೇ, ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದೊಂದೇ ನಮ್ಮೆಲ್ಲರ ಆಸೆ. ನೀವು ಎಲ್ಲಿಂದ ಬಂದಿದ್ರಾ, ನೋಡಿದ್ರ? ನಾವು ಬೆಳಗಾವಿ ಜಿಲ್ಲೆ ಕಡಕೋಳ ಸಿದ್ದೇಶ್ವರ ಮಠದಿಂದ ಬಂದಿದ್ದೀವಿ. ಚಿತ್ರದುರ್ಗದಿಂದನೇ ಬರಬೇಕಾದ್ರೆ ಭಕ್ತಾದಿಗಳಿಗೆ ಗೂಡ್ಸ್ ಗಾಡಿ ಎಲ್ಲ ಸಪ್ರೇಟ್ ಕಳಿಸಿಬಿಟ್ಟು NH ನ್ಯಾಷನಲ್ ಹೈವೇಯನ್ನು ಈ ಶಿವಕುಮಾರ್ ಅಜ್ಜನವರನ್ನು ನೋಡಲಿಕ್ಕೆ ಬಿಟ್ಟಿದ್ದಾರೆ. ಇದೊಂದು ಒಳ್ಳೆಯ ವ್ಯವಸ್ಥೆ ಆಗಿದೆ. ಇಲ್ಲಿ ಕೂಡ ಬಂದಿದ್ದಲ್ಲಿ ನಾಷ್ಟ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿದೆ. ಆದಷ್ಟು ಬೇಗ ಇನ್ನಾದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಜ್ಜನವರಿಗೆ ಭಾರತ ರತ್ನವನ್ನು ಕೊಡಲೇಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡು. ಅಂದ್ರೆ ಮಠಕ್ಕೆ ಬರುವಂತಹ ಬಸ್ಗಳಿಗೆ ಪ್ರತ್ಯೇಕವಾದ ಅಂದ್ರೆ ಬರುವಂತಹ ಭಕ್ತರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದ? ತುಂಬಾ ಉತ್ತಮವಾದ ಅವಕಾಶವನ್ನು ಕಲ್ಪಿಸಿದ್ದಾರೆ ಭಕ್ತರಿಗೆ ಶ್ರೀಗಳನ್ನ ನೋಡ್ಲಿಕ್ಕೆ, ಹಾಗೆ ಉತ್ತಮವಾದಂತಹ ಅವಕಾಶ. ಹಾಗೆ ನೀವು ಎಲ್ಲಿಂದ ಬಂದಿರೋದು? ನೀವು ನೋಡಿ, ತಾಲೂಕು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೇವೆ. ನೀವು ದರ್ಶನ ಮೂರು ಬರ್ಬಿಡ್ತೀವಿ. ಇಷ್ಟು ಜನ, ಬಹಳ ಜನ ಕಲ್ತಿದ್ದಾರೆ. ಒಳ್ಳೆ ನೀವೆಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ನಾನು ಶ್ರೀಮಠದ ಹಳೆ ವಿದ್ಯಾರ್ಥಿ, ನಾನು ಇಲ್ಲೇ ಓದಿದ್ದು. ಅವಾಗ ನಾ ಸ್ವಾಮೀಜಿ ಹತ್ರ ಇಲ್ಲೇ ಗದ್ಗೆ ಮುಂದೆನೆ ಅವ್ರ ಸ್ವಾಮೀಜಿ ಹತ್ರ ಘಾಟ್ಸಾಗಿ ನಿಂತ್ಕೊಳ್ಳಿ NCC ಮಾಡಿದ್ದು. ಸ್ವಾಮೀಜಿ ಹತ್ರ ಮಾತಾಡಿ ನಾನು ಸ್ವಾಮೀಜಿಯವ್ರು ಮಾತಾಡ್ಸೋರನ್ನ. ಅವಾಗ ಒಂದ್ಸಲ ಮಳೆ ಬತ್ತೈತ ಅಂದಾಗ ಏನಪ್ಪ ಮಳೆ ಬತ್ತೈತ ಅಂತ ಕೇಳಿದ್ರು. ಆಮೇಲೆ ಇಲ್ಲಿ ಬೆಳೆ ಆಗೈತ, ಇದು ಹೊಲ ಕುಯ್ತಾಯಿದ್ರೆ ಅಂತ ಒಂದ್ಸಲ ಕೇಳಿದ್ರು. ಸ್ವಾಮೀಜಿ ಹತ್ರ ಅಲ್ಲೇ ನಿಂತೀವಿ, ಅಲ್ಲೇ ಭಕ್ತಾದಿಗಳು ಬರೋರನ್ನೆಲ್ಲ ದಾಸೋಹಕ್ಕೆ ಹೋದ್ರ ಏನು ಅಂತೆಲ್ಲ ಕೇಳೋರು. ಸ್ವಾಮೀಜಿ ಹತ್ರ ನಾನು ಮಾತಾಡಿದ್ದೀನಿ, ತುಂಬ ನೋವಾಗ್ತಿದೆ. ನೀವು ಎಷ್ಟು ವರ್ಷ ಮಠದಲ್ಲಿ ಇದ್ದೀವಿ? ಶ್ರೀ ಮಠದಲ್ಲಿ 3 ವರ್ಷ. ನಾನು ಹೈಸ್ಕೂಲ್ ಇಲ್ಲೇ ಓದಿದ್ದು, 8th 9th 10th, 3 ವರ್ಷ ಇಲ್ಲೇ ಇದ್ದೀನಿ ನಾನು. ಅವಾಗ ಶ್ರೀಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ರು, ಅವಾಗ ನಿಮ್ಮ ಜೊತೆ ಎಲ್ಲ ಯಾವ ರೀತಿಯಾಗಿ ಅವರ ಮಾರ್ಗದರ್ಶನ ಯಾವ ರೀತಿ ಇತ್ತು? ಅವರು ನಾವೇ ಮಕ್ಕಳೇ ಆಸ್ತಿ ಅವ್ರಿಗೆ, ಶಿವಕುಮಾರ ಸ್ವಾಮಿಗಳಿಗೆ. ನಾ ಅವ್ರ ದೇವ್ರ ಮಕ್ಕಳು ದೇವ್ರನ್ನ ಎಲ್ಲಿ ಕಾಣ್ತೀನಿ ಅಂದರೆ ಮಕ್ಕಳಲ್ಲೇ ಕಾಣೋರು. ಮಕ್ಕಳು ಹೋಯ್ತಾರೆ ದೇವ್ ನೋಡಿ ಅವರೇ ದೇವರು ಅಂತ ಹೇಳೋರು. ನಮ್ಮ ದೇವರೇ ಇದು ಶಿವಕುಮಾರ ಸ್ವಾಮಿಗಳೇ. ನೀವು ಎಲ್ಲಿಂದ ಬಂದಿರೋದು? ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಕಿಲ್ಕಲ್ಲಿಂದ ಬಂದಿದ್ದೀವಿ. ನಾವು ಹೈಸ್ಕೂಲ್ ಎಲ್ಲೇ ಓದಿದ್ದೀವಿ, 8th 9th 10th ಇಲ್ಲೇ ಓದಿದ್ವಿ. ನಾವು ಹಳೆ ವಿದ್ಯಾರ್ಥಿಗಳು. ಅವಾಗೆಲ್ಲ ಊಟ ಎಲ್ಲ ನಾವೇ ಬಡಿಸ್ತಾ ಇದ್ವಿ. ಅವಾಗ ಸ್ವಾಮೀಜಿ ಅವರು ಅವರೇ ಬಂದು ಎಲ್ಲ ಅಡುಗೆ ಪ್ರಸಾದ ಎಲ್ಲ ಚೆಕ್ ಮಾಡ್ತಾ ಇದ್ರು. ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ರು ಅವರು. ಏನು ಅಜಿತ್, ಇದಿಷ್ಟು ಇಲ್ಲಿ ಭಕ್ತರು ಬಂದಿರುವಂತವ್ರು, ಅವರು ತಮ್ಮ ಅಭಿಪ್ರಾಯ, ಅದರಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಶ್ರೀಗಳ ಒಂದು ಒಡನಾಟದ ಬಗ್ಗೆ ಮಾಹಿತಿನ ಹಂಚ್ಕೊಂಡಿರುವಂಥದ್ದು ಅಜಿತ್.